ಇಲ್ಲ ಆ ಥರ ಇಲ್ಲ ಆ ಥರ ಕ್ಯಾಬಿನೆಟ್ ಎಲ್ಲ ಅದೆಲ್ಲ ಏನು ಚರ್ಚೆ ಏ ಇಲ್ಲ ಇಲ್ಲಪ್ಪ ಇಲ್ಲಪ್ಪ ನಾನು ಎಲ್ಲೋ ಒಂದು ಕೇಳಿ ಬಂತೆ ಯಾವುದೋ ಎರಡು ಮೂರು ಮಾಧ್ಯಮದಲ್ಲಿ ಬರ್ತಾ ಇದೆಯಾ ಅಂತ. ಇವತ್ತು ನಾವು ಕ್ಯಾಬಿನೆಟ್ ಮುಗಿಸು ನೋಡುವಾಗ ಟಿ ವಿನೇ ಒಬ್ಬರು ಬಂದರು, ಆಮೇಲೆ ಮಿಕ್ಕಿದ ಮಾಧ್ಯಮದ ಸ್ನೇಹಿತರು ಬಂದರು. ಪಾಪ ಅವ್ರಿಗೆ ಟ್ರಾಫಿಕ್ ಜಾಮ್ ಆದ ಹಿನ್ನೆಲೆ ಪೊಲೀಸವರು ಗಾಡಿ ಮೂಮೆಂಟನ್ನು ಮಾಡಿಬಿಟ್ರು. ಆಗ ಮಾಧ್ಯಮದವ್ರು ಬೇಜಾರು ಮಾಡಬಾರ್ದು ಅಂತ ಹೇಳಿಬಿಟ್ಟು ನಾನು ಲಕ್ಷ್ಮೀ ಅಣ್ಣನಿಗೆ ಮಾಧ್ಯಮ ಪ್ರೆಸ್ ಮೀಟ್ ಕರೀದೆ ಅಂತ ಹೇಳಿದರು. ಇಲ್ಲ ಇಲ್ಲ ನಾನು ಹೇಳಿದ ಹಿನ್ನೆಲೆ ಇಲ್ಲ ನಾನು ಹೇಳೋದು, ನಾನು ಆ ಹೇಳೋದು ಆ ಇಂಟೆನ್ಷನ್ ಇರಲಿಲ್ಲ ನನ್ನದು. ನನ್ನ ಇಂಟೆನ್ಷನ್ ಏನಿತ್ತು, ಏನು ಸು ಹೈಕೋರ್ಟ್ ಆದೇಶ ಬಂದಿದೆ ಅದು ಪೊಲಿಟಿಕಲ್ ಯೂಸ್ ಮಾಡ್ತವ್ರೆ, ಪೊಲಿಟಿಕಲ್ ಬೆನಿಫಿಟ್ ತೊಗೊಳ್ತವ್ರೆ ಅಂತ ಆ ಹಿನ್ನೆಲೆಯಲ್ಲಿ ಹೇಳಿದ್ದು ನಾನು. ಹಾಗೆ ಅದಕ್ಕೆ ಹೇಳ್ತಾರಲ್ಲ ನಾನು, ನಾನು ಹೇಳ್ತಾರೆ ನಾನೇ ಒಪ್ಕೊಳ್ತಾ ಇಲ್ವ, ಅದಕ್ಕೆ ನಾನೇ ಒಪ್ಕೊಳ್ತಾ ಇದ್ದೀನಿ ನಾನು. ಅದಾದ್ರೆ ಆಮೇಲೆ ನೋಡ್ಕೊಳ, ಹಾಂ ಇನ್ನು ಆಗ್ಲಿಲ್ಲ ಆದರೆ ನೋಡ್ಕೊಳ, ಈಗ ಆಗಲಿಲ್ಲ ಆದರೆ ನೋಡ್ಕೊಳ, ಆಮೇಲೆ ಆಗಲಿಲ್ಲಲ್ಲ ನಾನು ಆ ಹಿನ್ನೆಲೆಯಲ್ಲಿಲ್ಲ. ನ್ಯಾಯಾಲಯ ಬಗ್ಗೆ ನ್ಯಾಯಾಲಯ ಬಗ್ಗೆ ನಮ್ಗೆ ಗೌರವ ಇದೆ, ನ್ಯಾಯಾಲಯ ಬಗ್ಗೆ ಹೇಳೋದು ಪ್ರಶ್ನೆನೇ ಬರಲ್ಲ. ನಾನು ಹೇಳೋದು ಅರ್ಥ ಏನಿತ್ತಂದರೆ ಆ ಜಜ್ಮೆಂಟಿಗೆ ಇವರು ಪೊಲಿಟಿಕಲ್ ಇತ್ತಂದ್ರೆ ನಾವು ಏನು ಕೇಳಿದ್ದು, ನಾವು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಬೇಡಿ ಅಂತ ಕೇಳಿದ್ದು ನಾವು, ಅದು ರದ್ದು ಮಾಡಿದ್ದಾರೆ. ನಮ್ಗೆ ಏತನೇ ಆಯ್ತು ಅದು, ತನಗೆ ಇನ್ಕ್ವೈರಿ ಆಗ್ತದೆ, ಇನ್ಕ್ವೈರಿ ಆಗಲಿ, ಅದು ಮೂರು ತಿಂಗಳು ಟೈಮ್ ಕೊಟ್ಟವ್ರೆ, ಡಿಸೆಂಬರ್ವರೆಗೂ ಟೈಮ್ ಇದೆ, ತಗಲಿ. ಆಮೇಲೆ ಮಾನ್ಯ ಮುಖ್ಯಮಂತ್ರಿ ಇದ್ರಲ್ಲಿ ಪಾತ್ರ ಏನಿದೆ ಎಲ್ಲರೂ ಗೊತ್ತಿರೋದೇ ವಿಚಾರ, ಮಾನ್ಯ ಮುಖ್ಯಮಂತ್ರಿದಲ್ಲಿ ಇದ್ರಲ್ಲಿ ಪಾತ್ರನೇ ಇಲ್ಲ. ಈಗ ಯಾರೋ ಲಿಂಗ ಅಂತ 1935 ಅವ್ರು ಕೊಂಡ್ಕೊಂಡಿದ್ದ ಜಾಗ ಅದು, ಅದಾದಮೇಲೆ ಅವ್ರ ಮಗ ದೇವರಾಜ್ ಅವ್ರಿಗೆ ಈ ಬಾಲ ಮೂರು ಜನ ಮಕ್ಕಳು ಇರ್ತಾರೆ ಅವ್ರಿಗೆ, ಆ ಮೂರು ಜನ ಮಕ್ಕಳಲ್ಲಿ ದೇವರಾಜ್ಗೆ ಈ ಜಾಗ 3 ಎಕರೆ 16 ಗುಂಟೆ ಏನಿದೆ ಅವ್ರ ಪಾಲಕ್ಕೆ ಬರ್ತಾರೆ. ಅವರೆಲ್ಲ ಡಿನೋಟಿಫಿಕೇಷನ್ ಮಾಡಿ ಕನ್ವರ್ಷನ್ ಮಾಡಿಬಿಟ್ಟು 2010 2000 ಸಿದ್ದರಾಮಯ್ಯ ಅವ್ರು ಬಾಂಬೆದಾಗ ಮಾಡ್ತಾನೆ. ಅದಾದಮೇಲೆ ಅವ್ರ ತಂಗಿಗೆ ಅಕ್ಕನಿಗೆ ಗಿಫ್ಟ್ ಕೊಡ್ತಾರೆ ಸಿದ್ದರಾಮಯ್ಯ ಪಾತ್ರ ಇದು, ಭಾಳ ಜನ ಏನಾಗಿದೆ ಇದು ಸಿದ್ದರಾಮಯ್ಯದು ಬೇನಾಮಿ ಆಸ್ತಿ ಅಂತ ಒಂದು ಎಲ್ಲ ಒಂದು ಕಡೆ ಚರ್ಚೆ ನಡೀತಾ ಇದೆ. ಈ ಸಿದ್ದರಾಮಯ್ಯ ಬೇನಾಮಿ ಆಸ್ತಿ ಹೆಂಗಾಗ್ತದೆ, 1935 ಡಿ ಸಿ ಆಕ್ಷನ್ ಲ್ಯಾಂಡಲ್ಲಿ 1 ರೂಪಾಯಿಗೆ ಲಿಂಗ ಅವ್ರು ಪರ್ಚೇಸ್ ಮಾಡಿರೋದು. ಅವಾಗ ಸಿದ್ದರಾಮಯ್ಯ ಹುಟ್ಟೇ ಇರಲಿಲ್ಲ, ಸಿದ್ದರಾಮಯ್ಯ ಸಾಹೇಬರು ಅವಾಗ ಹುಟ್ಟೇ ಇರಲಿಲ್ಲ. ಇಲ್ಲ ಹೇಳೋದು ಈ ಲ್ಯಾಂಡ್ ಪ್ರಕಾರ ನಾನು ಹೇಳೋದು, ಸಿದ್ದರಾಮಯ್ಯ ಅವಾಗ ಹುಟ್ಟೇ ಇರಲಿಲ್ಲ, ಸಿದ್ದರಾಮಯ್ಯ ಅವಾಗ ಹುಟ್ಟೇ ಇರಲಿಲ್ಲ. ಆಯಿತು, ಈಗ ತನಿಖೆ ಆಗಬೇಕಂತ ಇದೆ, ತನಿಖೆ ಆಗಲಿ. ಇಲ್ಲ ಆ ಥರ ಇಲ್ಲಲ್ಲ ಆ ಥರ ಕ್ಯಾಬಿನೆಟ್ ಎಲ್ಲ ಅದೆಲ್ಲ ಏನು ಚರ್ಚೆ. ಏ ಇಲ್ಲ ಇಲ್ಲಪ್ಪ ಇಲ್ಲಪ್ಪ ನಾನು ಎಲ್ಲೋ ಒಂದು ಕೇಳಿ ಬಂತೆ ಯಾವುದೋ ಎರಡು ಮೂರು ಮಾಧ್ಯಮದಲ್ಲಿ ಬರ್ತಾ ಇದೆಯಾ ಅಂತ. ಇವತ್ತು ನಾವು ಕ್ಯಾಬಿನೆಟ್ ಮುಗಿಸು ನೋಡುವಾಗ ಟಿ ವಿನೇ ಒಬ್ಬರು ಬಂದರು, ಆಮೇಲೆ ಮಿಕ್ಕಿದ ಮಾಧ್ಯಮದ ಸ್ನೇಹಿತರು ಬಂದರು. ಪಾಪ ಅವ್ರಿಗೆ ಟ್ರಾಫಿಕ್ ಜಾಮ್ ಆದ ಹಿನ್ನೆಲೆ ಪೊಲೀಸವರು ಗಾಡಿ ಮೂಮೆಂಟನ್ನು ಮಾಡಿಬಿಟ್ರು. ಆಗ ಮಾಧ್ಯಮದವ್ರು ಬೇಜಾರು ಮಾಡಬಾರ್ದು ಅಂತ ಹೇಳಿಬಿಟ್ಟು ನಾನು ಲಕ್ಷ್ಮೀ ಅಣ್ಣನಿಗೆ ಮಾಧ್ಯಮ ಪ್ರೆಸ್ ಮೀಟ್ ಕರೀದೆ ಅಂತ ಹೇಳಿದರು. ಇಲ್ಲ ಇಲ್ಲ ನಾನು ಹೇಳಿದ ಹಿನ್ನೆಲೆ ಇಲ್ಲ ನಾನು ಹೇಳೋದು, ನಾನು ಆ ಹೇಳೋದು ಆ ಇಂಟೆನ್ಷನ್ ಇರಲಿಲ್ಲ ನನ್ನದು. ನನ್ನ ಇಂಟೆನ್ಷನ್ ಏನಿತ್ತು, ಏನು ಸು ಹೈಕೋರ್ಟ್ ಆದೇಶ ಬಂದಿದೆ ಅದು ಪೊಲಿಟಿಕಲ್ ಯೂಸ್ ಮಾಡ್ತವ್ರೆ, ಪೊಲಿಟಿಕಲ್ ಬೆನಿಫಿಟ್ ತೊಗೊಳ್ತವ್ರೆ ಅಂತ ಆ ಹಿನ್ನೆಲೆಯಲ್ಲಿ ಹೇಳಿದ್ದು ನಾನು. ಹಾಗೆ ಅದಕ್ಕೆ ಹೇಳ್ತಾರಲ್ಲ ನಾನು, ನಾನು ಹೇಳ್ತಾರೆ ನಾನೇ ಒಪ್ಕೊಳ್ತಾ ಇಲ್ವ, ಅದಕ್ಕೆ ನಾನೇ ಒಪ್ಕೊಳ್ತಾ ಇದ್ದೀನಿ ನಾನು. ಅದಾದರೆ ಆಮೇಲೆ ನೋಡ್ಕೊಳ, ಹಾಂ ಇನ್ನು ಆಗ್ತಿಲ್ಲ ಆದರೆ ನೋಡ್ಕೊಳ, ಈಗ ಆಗಲಿಲ್ಲ ಆದರೆ ನೋಡ್ಕೊಳ, ಆಮೇಲೆ ಆಗಲಿಲ್ಲಲ್ಲ ನಾನು ಆ ಹಿನ್ನೆಲೆಯಲ್ಲಿಲ್ಲ. ನ್ಯಾಯಾಲಯ ಬಗ್ಗೆ ನ್ಯಾಯಾಲಯ ಬಗ್ಗೆ ನಮ್ಗೆ ಗೌರವ ಇದೆ, ನ್ಯಾಯಾಲಯ ಬಗ್ಗೆ ಹೇಳೋದು ಪ್ರಶ್ನೆನೇ ಬರಲ್ಲ. ನಾನು ಹೇಳೋದು ಅರ್ಥ ಏನಿತ್ತಂದರೆ ಆ ಜಜ್ಮೆಂಟಿಗೆ ಇವರು ಪೊಲಿಟಿಕಲ್ ಇತ್ತಂದ್ರೆ ನಾವು ಏನು ಕೇಳಿದ್ದು, ನಾವು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಬೇಡಿ ಅಂತ ಕೇಳಿದ್ದು ನಾವು, ಅದು ರದ್ದು ಮಾಡಿದ್ದಾರೆ. ನಮ್ಗೆ ಏತನೇ ಆಯ್ತು ಅದು, ತನಗೆ ಇನ್ಕ್ವೈರಿ ಆಗ್ತದೆ, ಇನ್ಕ್ವೈರಿ ಆಗಲಿ, ಅದು 3 ತಿಂಗಳು ಟೈಮ್ ಕೊಟ್ಟವ್ರೆ, ಡಿಸೆಂಬರ್ವರೆಗೂ ಟೈಮ್ ಇದೆ, ತಗಲಿ. ಆಮೇಲೆ ಮಾನ್ಯ ಮುಖ್ಯಮಂತ್ರಿ ಇದ್ರಲ್ಲಿ ಪಾತ್ರ ಏನಿದೆ ಎಲ್ಲರೂ ಗೊತ್ತಿರೋದೇ ವಿಚಾರ, ಮಾನ್ಯ ಮುಖ್ಯಮಂತ್ರಿದಲ್ಲಿ ಇದ್ರಲ್ಲಿ ಪಾತ್ರನೇ ಇಲ್ಲ. ಈಗ ಯಾರೋ ಲಿಂಗ ಅಂತ 1935 ಅವ್ರು ಕೊಂಡ್ಕೊಂಡಿದ್ದ ಜಾಗ ಅದು, ಅದಾದಮೇಲೆ ಅವ್ರ ಮಗ ದೇವರಾಜ್ ಅವ್ರಿಗೆ ಈ ಬಾಲ ಮೂರು ಜನ ಮಕ್ಕಳು ಇರ್ತಾರೆ ಅವ್ರಿಗೆ, ಆ ಮೂರು ಜನ ಮಕ್ಕಳಲ್ಲಿ ದೇವರಾಜ್ಗೆ ಈ ಜಾಗ 3 ಎಕರೆ 16 ಗುಂಟೆ ಏನಿದೆ ಅವ್ರ ಪಾಲಕ್ಕೆ ಬರ್ತಾರೆ. ಅವರೆಲ್ಲ ಡಿನೋಟಿಫಿಕೇಷನ್ ಮಾಡಿ ಕನ್ವರ್ಷನ್ ಮಾಡಿಬಿಟ್ಟು 2010 ಸಿದ್ದರಾಮಯ್ಯ ಅವ್ರು ಬಾಂಬೆದಾಗ ಮಾಡ್ತಾನೆ. ಅದಾದಮೇಲೆ ಅವ್ರ ತಂಗಿಗೆ ಅಕ್ಕನಿಗೆ ಗಿಫ್ಟ್ ಕೊಡ್ತಾರೆ ಸಿದ್ದರಾಮಯ್ಯ ಪಾತ್ರ ಇದು, ಭಾಳ ಜನ ಏನಾಗಿದೆ ಇದು ಸಿದ್ದರಾಮಯ್ಯದು ಬೇನಾಮಿ ಆಸ್ತಿ ಅಂತ ಒಂದು ಎಲ್ಲ ಒಂದು ಕಡೆ ಚರ್ಚೆ ನಡೀತಾ ಇದೆ. ಈ ಸಿದ್ದರಾಮಯ್ಯ ಬೇನಾಮಿ ಆಸ್ತಿ ಹೆಂಗಾಗ್ತದೆ, 1935 ಡಿ ಸಿ ಆಕ್ಷನ್ ಲ್ಯಾಂಡಲ್ಲಿ 1 ರೂಪಾಯಿಗೆ ಲಿಂಗ ಅವ್ರು ಪರ್ಚೇಸ್ ಮಾಡಿರೋದು. ಅವಾಗ ಸಿದ್ದರಾಮಯ್ಯ ಹುಟ್ಟೇ ಇರಲಿಲ್ಲ, ಸಿದ್ದರಾಮಯ್ಯ ಸಾಹೇಬರು ಅವಾಗ ಹುಟ್ಟೇ ಇರಲಿಲ್ಲ. ಇಲ್ಲ ಹೇಳೋದು ಈ ಲ್ಯಾಂಡ್ ಪ್ರಕಾರ ನಾನು ಹೇಳೋದು, ಸಿದ್ದರಾಮಯ್ಯ ಅವಾಗ ಹುಟ್ಟೇ ಇರಲಿಲ್ಲ, ಸಿದ್ದರಾಮಯ್ಯ ಅವಾಗ ಹುಟ್ಟೇ ಇರಲಿಲ್ಲ. ಆಯಿತು, ಈಗ ತನಿಖೆ ಆಗಬೇಕಂತ ಇದೆ, ತನಿಖೆ ಆಗಲಿ. ಹೆಚ್ಚಿನ ವಿಡಿಯೋಗಳಿಗೆ
ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.